जो देश को आजादी दिलाने वाले महात्मा गांधी और दुनिया में एक महान व्यक्ति बन के संदेश दिया, शांति का संदेश दिया महात्मा गांधी, उनके जन्मदिन के अवसर पर यहाँ पर कई आंदोलन हो रहा है। नशा मुक्त भारत ये ऑल इंडिया का एक संगठन है, मेधा पाटकर जी इसका अध्यक्ष है। हम देश में बहुत जगह ऐसा आंदोलन हम किए हैं। आज केंद्र सरकार और राज्य सरकार से भी हमारा विनती है कि देश में नशा मुक्त होना चाहिए, गरीबों को बचाना चाहिए, आगे आने वाले पीढ़ी को उनका भविष्य बनाने के लिए ये काम करना बहुत जरूरी है, इसलिए हम लोग आंदोलन शुरू किए। दिस वीडियो प्रेजेंटेड बाय पीस इस्लामिक इंटरनेशनल स्कूल ब्रांच हदरगा रोड एंड मिसबा नगर गुलबर्गा। स्टूडेंट्स गेटिंग एजुकेशन फॉर बोथ द वर्ल्ड्स बेस्ट एकेडमिक इंग्लिश एजुकेशन डिप्लोमा इन अरबिक 2023 एडमिशन स्टार्टेड। कॉन्टैक्ट एंड विजिट स्कूल फॉर मोर डिटेल्स। महात्मा गांधी जी का जयंती है, लाल बहादुर शास्त्री जी का भी जयंती हम लोग मना रहे हैं। तो देश को आज़ादी दिलाने वाले महात्मा गांधी और दुनिया में एक महान व्यक्ति बन के संदेश दिया, शांति का संदेश दिया महात्मा गांधी, उनके जन्मदिन के अवसर पर यहाँ पर कई आंदोलन हो रहा है। नशा मुक्त भारत ये ऑल इंडिया का एक संगठन है, मेधा पाटकर जी इसका अध्यक्ष है। हम देश में बहुत जगह ऐसा आंदोलन हम किए हैं। आज केंद्र सरकार और राज्य सरकार से भी हमारा विनती है कि देश में नशा मुक्त होना चाहिए, गरीबों को बचाना चाहिए, आगे आने वाले पीढ़ी को उनका भविष्य बनाने के लिए ये काम करना बहुत जरूरी है, इसलिए हम लोग आंदोलन शुरू किए। उसके साथ ही साथ ये चुनाव में जो पैसे का दबाव बढ़ गया उससे पूरा जमहूरियत को खतरा है। अगर चुनाव इसको बदलाव नहीं लाया गया तो पूरा देश पैसे वालों के हाथ में चले जाएगा, डेमोक्रेसी ख़त्म हो जाएगा, इसलिए हम इनको ताईद करते हैं दत्तुर्गी को, ये आंदोलन चलाए, हम उनके साथ में हैं। बी आर पाटील इवत्तिन कार्यक्रम बग्गे हेळिदार। प्रमुख कार्यक्रम अंतंद्रे नशा मुक्त भारत आगबेकु मत्तु चुनावणे दुत्तरिगे माड्तक्कंत एनु ई अभियान इदे बहळ महत्वपूर्णवादंत ई कार्यक्रमदल्लि नावेल्ल भागियागिद्देवे। एरडु कार्यक्रमगळु बहळ अत्यंत ವಿಶೇಷವಾಗಿವೆ ಮತ್ತು ಅವಶ್ಯಕತೆಯಾಗಿದೆ। ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತು ಅಂತಂದರೆ ಇವೆಲ್ಲ ನಶಾ ಮುಕ್ತ ಆಗಬೇಕು ಮತ್ತು ಏನು ಚುನಾವಣೆ ಸುಧಾರಣೆ ಕೂಡ ಬರಬೇಕು ಅನ್ನೋದು ನಮ್ಮೆಲ್ಲರ ಮನದಾಸೆ ಇದೆ। ಆದ್ದರಿಂದ ಇವತ್ತು ನಶಾ ಮುಕ್ತ ಆಗಬೇಕಾದ್ರೆ ಇದು ಸರ್ಕಾರದಿಂದ ಸಾಧ್ಯ ಇಲ್ಲ, ನಮ್ಮ ರಾಜಕೀಯ ಮುಖಂಡರಿಂದ ಸಾಧ್ಯ ಇಲ್ಲ, ಆದರೆ ಇವತ್ತು ಎಲ್ಲ ವರ್ಗದವರು ಕೂಡ ಇದಕ್ಕೆ ಹೆಚ್ಚಿನ ರೀತಿಯಿಂದ ಮುತುವರ್ಜಿ ವಹಿಸಿ ತಿಳುವಳಿಕೆ ಮೂಡಿಸುವಲ್ಲಿ ಭಾಳ ಶ್ರಮ ವಹಿಸಬೇಕಾಗ್ತದೆ। ಇದು ಮಾನಸಿಕ ವ್ಯಾಧಿ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ, ಯಾಕಂದರೆ ಕುಡಿಲಾರದೆ ಅವನು ಒಂದು ಹೆಜ್ಜೆ ಮುಂದೆ ಇಲ್ಲಾರದ ಪರಿಸ್ಥಿತಿಯಲ್ಲಿ ನಾವು ಹಳ್ಳಿಯಲ್ಲಿ ನೋಡ್ತಾ ಇದ್ದೇವೆ। ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಕಳು ಭಾಳ ಇವತ್ತು ಭಾಳ ಕಠಿಣ ಆಗಿದೆ, ಆ ಜೀವನ ಮಾಡಬೇಕು ಬೇಡುವ ಅನ್ನೋ ಸ್ಥಿತಿಯಲ್ಲಿ ಹೆಣ್ಮಕ್ಕಳು ಇವತ್ತು ಹಳ್ಳಿಗಾಡಿದ ಪ್ರದೇಶದಲ್ಲಿ ಇದ್ದಾರೆ। ಯಾವುದೇ ಹೆಣ್ಮಗಳು ಇವತ್ತು ಕೂಲಿ ನಾಲಿ ಮಾಡಿಕೊಂಡು ಮನೆಯಲ್ಲಿ ಮಕ್ಕಳನ್ನು ಸಾಕಿಕೊಂಡು ಅಡುಗೆ ಊಟ ಮಾಡಿಸಿ ಹೊಲಕ್ಕೆ ಹೋಗಿ ನಾಲ್ಕು ದುಡ್ಡು ಸಂಪಾದನೆ ಮಾಡಿ ಬರೋದ್ರಾಗ ಈಗ ಗಂಡನಾದವ ಕೂತಿರ್ತಾನೆ, ಯಾವಾಗ ಆ ದುಡ್ಡನ್ನು ಕಸ್ಕೋಬೇಕು ಮತ್ತು ನಾವು ಕುಡಿಲಿಕ್ಕೆ ಹೋಗಬೇಕು ಅನ್ನೋದು ಆ ವ್ಯವಸ್ಥೆ ಇವತ್ತು ನಡೆದಿದೆ। ಹಳ್ಳಿಯ ಏನು ನಮ್ಮ ಹೆಣ್ಣುಮಕ್ಕಳು ಭಾಳ ಭಾಳ ಕಠಿಣ ಭಾಳನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ। ಆದ್ದರಿಂದ ಇವತ್ತು ಅವರಿಗೆ ಸ್ವತಂತ್ರ ಸಿಗಲಾರ್ದಂಗೆ ಆಗಿದೆ। ಭಾರತದಲ್ಲಿ ಮಹಾತ್ಮ ಗಾಂಧಿಯವರು ಏನು ಸ್ವತಂತ್ರ ಕೊಡಿಸಿಕೊಟ್ಟಿದ್ದಾರೆ, ಆದರೆ ನಮಗೆ ಇನ್ನೂ ಪರಿಪೂರ್ಣವಾದ ಸ್ವಾತಂತ್ರ್ಯ ನಮಗೆ
ಸಿಕ್ಕಿಲ್ಲ. ಒಂದು ಕಡೆ ಚುನಾವಣೆಯಲ್ಲಿ ಭ್ರಷ್ಟಾಚಾರ, ಒಂದು ಕಡೆ ನಿಶಾ ಈ ನಿಶಾದ ಹಾವಳಿ, ಇವೆಲ್ಲ ನೋಡಿದ್ರೆ ನಮಗೆ ಸ್ವತಂತ್ರ ಸಿಕ್ಕಿದೆಯೋ ಇಲ್ಲೋ ಅನ್ನೋದು ನಮಗೆ ನಮ್ಮನ್ನು ನಾವೇ ಅರಿತುಕೊಳ್ಬೇಕಾಗ್ತದೆ. ಆದ್ದರಿಂದ ಇದನ್ನು ನಾವು ಮತ್ತೆ ಸ್ವತಂತ್ರ ಭಾರತದ ಕಲ್ಪನೆ ನಾವು ಏನು ಇಟ್ಟುಕೊಂಡಿದ್ದೇವೆ, ಮಹಾತ್ಮ ಗಾಂಧಿಯವರ ಕಲ್ಪನೆಯನ್ನು ಉಳಿಸ್ಕೊಂಡು ಹೋಗಬೇಕಾದ್ರೆ ನಾವೇನಾದರೂ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕಾಗ್ತದೆ. ಆದ್ದರಿಂದ ಇವತ್ತು ಇದು ಹೆಣ್ಣುಮಕ್ಕಳು ಜಾಗೃತಿ ಆಗಬೇಕು. ಇವತ್ತು ಕುಡಿದವರಿಗೆ ನನ್ನ ವಿಚಾರ ಬಿ ಆರ್ ಪೇಟ್ಲು ಒಪ್ತಾರೋ ಇಲ್ಲೋ, ಆದರೆ ಕುಡಿದವ್ರಿಗೆ ಮಾತ್ರ ಮನೆಯಲ್ಲಿ ಹೆಣ್ಣುಮಕ್ಕಳು ಕಳ್ಕೋಬಾರ್ದು, ಅವ್ರಿಗೆ ಊಟ ಹಾಕಬಾರ್ದು. ಅಂದ್ರೆ ಮಾತ್ರ ಅವರಿಗೆ ಬುದ್ಧಿ ಬರ್ತದೆ, ಅಲ್ಲಿವರೆಗೆ ಬುದ್ಧಿ ಬರೋದಿಲ್ಲ. ಯಾಕಂದರೆ ಅವ್ರಿಗೆ ಮಕ್ಕಳ ಬಗ್ಗೆನೂ ಕಾಳಜಿ ಇಲ್ಲ, ಯಾರ ಬಗ್ಗೆನೂ ಕಾಳಜಿ ಇಲ್ಲ ಕುಡಿಯೋರಿಗೆ. ಯಾಕಂದ್ರೆ ಮೊನ್ನೆ ನಾನು ಗೌರ ಬಿ ಒಂದು 50 ಹೆಣ್ಣುಮಕ್ಕಳು ನನ್ನ ಹತ್ರ ಬಂದಿದ್ರು. ಅವ್ರು ಏನು ಹೇಳ್ತಾರೆ ಅಂತಂದರೆ, ನಮ್ಮ ಜೀವ ಉಳಿಸ್ರಿ, ನಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡಿರಿ. ಯಾಕಂದರೆ ಪ್ರತಿ ಹಳ್ಳಿಯಲ್ಲಿ 10-20 ದಾರು ಅಂಗಡಿ, ಕಿರಾಣಿ ಅಂಗಡಿಯಲ್ಲಿ ಸರಿ ಮಾರುವಂಥ ಕೆಲಸ ಇವತ್ತು ನಡೀತಾ ಇದೆ. ಇದನ್ನು ಬಂದ್ ಮಾಡಿರಿ ಅಂತೇಳಿ ನಿಮ್ಮ ಅಂಗಲಾಚಿ ಬೇಡ್ಕೋತೀವಿ ಅಂತ ನನ್ನ ಮುಂದೆ ಹೇಳಿದ್ರು. ಇನ್ನೊಂದು ವಿಷಯ, ಒಬ್ಬ ತಾಯಿ ಹೇಳಿದವಳು, ನಾನು ದುಡ್ಡು ಕೊಡಲಿಲ್ಲ ಅಂತ ನಾನು 3 ವರ್ಷದ ಮಗುವಿಗೆ ಮೇಳಿಗೆ ಮೇಲೆ ಅಂತ ಕೆಳಗೆ ಹಾಕ್ತೀನಿ ಅಂತೇಳಿ ಅಜ್ಜಿಕೆ ಹಾಕುವಂಥ ಪ್ರಸಂಗ ಇವತ್ತು ಬಂದಿದೆ. ಭಾಳ ಚಿಂತಾಜನಕ ವಿಷಯ ನಮ್ಮ ಮುಂದಿಟ್ಟರು. ಆದ್ದರಿಂದ ಇದನ್ನು ಭಾಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗ್ತದೆ. ರಾಜಕೀಯದಲ್ಲಿ ಆಗಲಿ, ನಮ್ಮ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಇವತ್ತು ಭಾಳ ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ಹೋಗಲಾಡಿಸುವಂಥ ಕೆಲಸ ಮಾಡಬೇಕು. ದುತ್ತರಿಗೆ ಅವರು ಮಾಡಿದಂಥ ಏನು ಚುನಾವಣೆ ಸುಧಾರಣೆ, ಆ ಚುನಾವಣೆ ಸುಧಾರಣೆಯಲ್ಲಿ ಇದು ಒಂದು ಮುಖ್ಯ ಪಾತ್ರ ಇದೆ, ಇದು ನಶಾಬಂದಿ. ಯಾಕಂದರೆ ಇದರಿಂದಲೇ ಎಲ್ಲ ಭ್ರಷ್ಟಾಚಾರ ಚಾಲು ಆಗ್ತದೆ. ಕುಡಿತದಿಂದ ಭ್ರಷ್ಟಾಚಾರ ಆಗೋದ್ರಿಂದ ರಾಜಕೀಯದಲ್ಲಿ ಕೂಡ ಅದು ಹೊಕ್ಕು ಇವತ್ತು ವಿಸರ್ಜಂತು ಆಗಿ ನಮ್ಮನ್ನು ಕಾಡ್ತಾ ಇದೆ. ಅದಕ್ಕಾಗಿ ನಾವೆಲ್ಲ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಅವರಿಗೆ ನಮ್ಮ ದುತ್ತೂರಿಗೆ ಅವರಿಗೂ ಕೂಡ ನಾವೆಲ್ಲರೂ ಇವತ್ತು ಬೆಂಬಲವಾಗಿ ನಿಲ್ತಾ ಇದ್ದೇವೆ. ಮತ್ತು ಈ ನಶಾಬಂದಿ ಇವತ್ತೇನು ಕರೆ ಬಿ ಆರ್ ಪಾಟೀಲ್ರು ಮತ್ತು ಅನೇಕ ಮುಖಂಡರು ಇವತ್ತೇನು ಕರೆ ಕೊಟ್ಟಿದ್ದಾರೆ, ನಶಾ ಮುಕ್ತ ಭಾರತ ಆಗಬೇಕು ಅನ್ನೋದು, ಅದಕ್ಕೂ ಕೂಡ ನಮ್ಮ ಸಹಮತ ಇದೆ. ಅವರು ಈ ಬಗ್ಗೆ ನಾವು ಕೂಡ ನಾವು ಜನರಿಗೆ ತಿಳುವಳಿಕೆ ಮೂಡಿಸುವಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ಸಂದರ್ಭ ಹೇಳಿ ನನಗೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೆ ವಂದಿಸ್ತಾ ಇದ್ದೀನಿ. ಆಜ್ ಗುಲ್ಬರ್ಗಾ ಮೇ ಟೌನ್ ಹಾಲ್ ಮೇ ಏಕ್ ನಶಾ ಮುಕ್ತ ಅಭಿಯಾನ ರಖಾ ಗಯಾ ಥಾ ಮಹಾತ್ಮ ಗಾಂಧಿ ಕೆ ಜನ್ಮದಿನ ಕೆ ಮೌಕೆ ಪರ್ ಯೇ ಆಂದೋಲನ್ ಬಿ ಆರ್ ಪಾಟೀಲ್ ಔರ್ ಬಿ ಆರ್ ಪಾಟೀಲ್ ಎಮ್ ಎಲ್ ಎ ಔರ್ ಅಡ್ವೊಕೇಟ್ ವಹಾಜ್ ಬಾಬಾ ಕೆ ಆರ್ ಹುಡ್ಗಿ ಸರ್ ಕೆ ನೇತೃತ್ವ ಮೇ ರಖಾ ಗಯಾ. ನಶಾ ಮುಕ್ತ ಅಭಿಯಾನ ರಖನೆ ಕಾ ಮಕ್ಸದ್ ಯೇ ಹೈ ಕೆ ಲೋಗೋ ಮೇ ಅವೇರ್ನೆಸ್ ಆನಾ ಬಹುತ್ ಜರೂರಿ ಹೈ. नशा मुक्त अभियान का सबसे बड़ा जो कॉज है वो है लैक ऑफ एजुकेशन. एजुकेशन नहीं रहने की वजह से लोग नशे में बहुत ज़्यादा मुतला होते जा रहे हैं. तो इसको रोकने के लिए हम सब लोग मिलकर यहाँ पर कई सारे आंदोलन में सोशल एक्टिविस्ट आए हुए हैं, बहुत सारे SH ग्रुप के लोग आए हुए हैं, आंगनबाड़ी के लोग आए हुए हैं, स्कूल्स और कॉलेज के स्टूडेंट्स भी पार्टिसिपेट किए हुए हैं, पॉलिटिकल एंड नॉन पॉलिटिकल सब लोग मिलकर एक आंदोलन चला रहे हैं. ये आंदोलन चलाने से नशा को ख़त्म तो नहीं किया जा सकता, लेकिन रोकने की कोशिश कर सकते हैं. तो रोकने के लिए आज हम लोगों में किस तरह से अवेयरनेस लाना है, ज़्यादातर यहाँ पर औरतों को जमा कर औरतों के अंदर एक बेदारी लाना चाह रहे हैं, क्योंकि नशा करने वाले आदमी है लेकिन भुगतना औरतों को पड़ता है. औरत भुगत इसलिए भुगतती है कि हर एक आदमी आज उनके फैमिली में कोई कई सारे औरतें अपने हस्बैंड को, कई भाई को, कई बाप को खोए हैं, जिसका कारण नशा है. नशा एक ऐसी बीमारी है जहाँ जहाँ फैलती है उसका वो बीमारी फैलती जा रही है, बढ़ती जा रही है. उसको रोकने के लिए एजुकेशन होना बहुत ज़रूरी है.
जहाँ पर नशा करके बाप आता है तो वहाँ पर बच्ची को एक अच्छी एजुकेशन नहीं मिलने की वजह से वो लोग भी उसके अंदर मुतला हो रहे हैं। आज तो एक ट्रेंड बन चुका है आज के दौर में, छोटे से छोटा बच्चा 13 साल के बाद नशा करने की एक एडिक्ट हो चुका है। इसको ख़त्म करना तो पॉसिबल नहीं है किसी के भी लिए, लेकिन रोकना रोक तो सकते हैं। रोकने के लिए 100% हम कोशिश करेंगे। और जो लोग भी मेरा वीडियो देख रहे हैं उनसे मैं गुजारिश करती हूँ कि आप लोग अगर आपके सामने अगर कोई ड्रग्स ले रहा है, नशा कर रहा है, कोई भी कुछ किसी तरह का भी अगर नशा कर रहा है तो आप लोग अपने आप से उनको रोकने की कोशिश करें। ज़रूरी नहीं है कि उनको पुलिस ही रोके, उन्हें एक्साइज डिपार्टमेंट वाले ही रेड करें। जहाँ तक कि हमारी भी एक कोशिश है, हम सोसाइटी को अगर सुधारना है तो हम अपने आप से भी सुधारने की कोशिश करना चाहिए। कई सारे छोटे छोटे बच्चे स्कूल के सामने स्मोकिंग कर रहे हैं, आप रोकिए, एज ए ह्यूमैनिटी रोक कर उनको पूछिए क्यों नशा कर रहे हैं, क्या प्रॉब्लम है। बहुत सारे बच्चों को अभी से ही लव, पॉवर्टी, एजुकेशन, फ्रस्ट्रेशन, इसका वजह सिर्फ नशा है। तो नशे को ख़त्म करना बहुत ज़रूरी है, इसके लिए हम सब लोग मिलकर इसको ख़त्म करेंगे। ನಾವು ಇಂದು ಇವತ್ತು ಸೇರಿದಂಥ ಕಾರಣ ಅಂತಂತಂದರೆ ನಶಾಮುಕ್ತ ಭಾರತ ಅಭಿಯಾನದಲ್ಲಿ ನಾವು ಎಲ್ಲರೂ ಇಲ್ಲಿ ಸೇರಿದಂಥ ನಶಾಮುಕ್ತ ಅಂತಂದರೆ ನಶಾ ಎಲ್ಲನೂ ಬರ್ತದೆ, ಗುಟ್ಕಾ, ಸಿಗರೇಟು, ಕುಡಿಯೋದು, ಸರಾಯಿ ಎಲ್ಲನೂ ಬರ್ತದೆ. ಇದರ್ಲಿಂದ ಏನೇನು ಹಾನಿಕಾರಿ ಆಗ್ತಾ ಇದೆ ಯಾರಿಗೂ ಏನು ಇದು ಇದರ ಬಗ್ಗೆ ಅರಿವು ಇಲ್ಲ. ನಾವು ಈ ಪ್ರೋಗ್ರಾಮ್ಲಿಂದ ಎಲ್ಲರಿಗೂ ಅರಿವೇ ಮಾಡಬೇಕು, ಮನೆ ಮನೆಗೆ ಹೋಗಿ ಅವರಿಗೆ ತಿಳಿಸ್ಬೇಕು, ಮತ್ತು ಅವರಿಗೆ ಯಾವ್ದು ಎದುರಿನಿಂದ ಅವರಿಗೆ ಈ ಥರ ಚಟವನ್ನು ಇದು ಆಗಿದೆ ಅಂತ. ನಾನು ನಶಾಮುಕ್ತ ಮಾಡುವ ಪ್ರೋಗ್ರಾಮನ್ನು ಇಲ್ಲಿ ಹಮ್ಮಿಕೊಳ್ಳಿದ್ದೇವೆ. ಇವತ್ತು 2 ಅಕ್ಟೋಬರ್ ಗಾಂಧಿ ಜಯಂತಿಯವರು ಹುಟ್ಟಿನ ಹಬ್ಬನೂ ಇದೆ, ಮತ್ತು ಅವ್ರ ಇದರಲ್ಲಿಂದ ಈ ಅಭಿಯಾನವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಮತ್ತೊಂದು ವಿಷಯ ಅಂತಂದರೆ ಮನೆಯಲ್ಲಿ ದುಡಿಯೋದು 100 ರೂಪಾಯಿ, ಅದರಲ್ಲಿ ಕುಡಿದು ಬಂದರೆ ಮಕ್ಕಳು ಹಸಿವಿಲಿಂದ ಮತ್ತು ಅವರು ಶಿಕ್ಷಣವನ್ನು ಮತ್ತು ಅವರು ಪರಿವಾರದ ಎಲ್ಲ ಇದು ಪರಿವಾರವೊಂದು ಹದಗೆಟ್ಟು ಹೋಗ್ತಾ ಇದೆ. ಆದ ಕಾರಣವಾಗಿ ನಾವು ಈ ಪ್ರೋಗ್ರಾಮ್ಲಿಂದ ಎಲ್ಲ ಜನರಿಗೆ, ಹೆಣ್ಮಕ್ಕಳಿಗೆ ಅರಿವು ಮಾಡ್ತಾ ಇದ್ದೇವೆ. ಏನಂತಂದ್ರೆ ಅವರಿಗೆ ಇದು ನಶಾಮುಕ್ತಲಿಂದ ನಾವು ಈ ಸರಾಯಿ ಕುಡಿದು ಮತ್ತು ಇದು ಗುಟ್ಕಾ, ಸಿಗರೇಟ್ ಇದರಲ್ಲಿಂದ ಏನೇನು ಹಾನಿಕಾರ ಆಗ್ತಾ ಇದೆ, ಅವ್ರದ್ದು ಪರಿವಾರವನ್ನು ಯಾವ ಥರ ನಾಶವಾಗ್ತಾ ಇದೆ, ಪರಿವಾರವೊಂದು ಒಂದು ಗಂಡು ಮಗು ಅದು ದುಡಿದು ತಂದು ಹೆಣ್ಣು ಮಕ್ಕಳಿಗೆ ಮತ್ತು ಮಕ್ಕಳಿಗೆ ಶಿಕ್ಷಣ ಕೊಡೋದು ಭಾಳ ಇಂಪಾರ್ಟೆಂಟ್ ಇದೆ. ಅದರಲ್ಲಿ ದುಡಿದಂಥ ಎಲ್ಲ ಹಣವನ್ನು ಅಲ್ಲೇ ಸರಾಯಿಯಲ್ಲಿ ಕುಡಿದು ಗುಟ್ಕಾ, ಸಿಗರೇಟಲ್ಲಿ ಹಾಳು ಮಾಡ್ಕೊಂಡು ಹೋದರೆ ಇಲ್ಲಿ ಮನೆಯದು ಪರಿವಾರ ಹೇಗೆ ಮತ್ತು ಮುಂದೆ ಬರೆಯೋದು, ಮಕ್ಕಳಿಗೆ ಶಿಕ್ಷಣ ಹೇಗೆ ದೊರೆಯೋದು. ಅದಕ್ಕಾಗಿ ನಾವು ಎಲ್ಲರೂ ಸೇರಿ ಇದು ಒಂದು ಪ್ರೋಗ್ರಾಮ್ ಇಟ್ಕೊಂಡು ಎಲ್ಲ ಹೆಣ್ಮಕ್ಕಳಿಗೆ ಮತ್ತು ಎಲ್ಲರಿಗೆ ಅರಿವು ಮಾಡಬೇಕಂತ ನಾವು ಎಲ್ಲ ಇದು ಪ್ರೋಗ್ರಾಮ್ ಇಟ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಗುಟ್ಕಾ ಆಗಲಿ, ಸಿಗರೇಟ್ ಆಗಲಿ ಮತ್ತು ಸಣ್ಣ ಪುಟ್ಟ ತಂಬಾಕು ಆಗಲಿ ಇದರಲ್ಲಿಂದ ಏನೂ ಆಗಲ್ಲಂತ ಎಲ್ಲ ಸಮಾಜದಲ್ಲಿ ಏನಾಗಿದೆ, ಎಲ್ಲಾದರೂ ಕುಡಿಯೋದು, ಎಲ್ಲಾದರೂ ತಿನ್ನೋದು, ಎಲ್ಲಾದರೂ ಬಿಡೋದು, ಇದಕ್ಕೊಂದು ಕಾನೂನು ಆಗಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಏನಂತಂದರೆ ಯಾವ ಎಲ್ಲ ಕಡೆ ಒಮ್ಮೆಗೆ ನಾವು ಬಂದ್ ಮಾಡೋಕ್ಕೆ ಸಾಧ್ಯವಿಲ್ಲ, ಆದರೆ ನಾವು ಸ್ವಲ್ಪ ಸ್ವಲ್ಪವಾಗಿ ಅದರ ಬಗ್ಗೆ ಎಲ್ಲ ಜನರಿಗೆ ಅರಿವು ಮೂಡಿಸ್ತಾ ಮತ್ತು ಒಂದು ನಿಕಟವಾದ ಒಂದು ಕಾನೂನನ್ನು ತೆಗೆದರೆ ಎಲ್ಲರೂ ಜನರು ಅಂಜಬೇಕು. ಏನಂತಾರೆ ಇಲ್ಲಿ ಕುಡಿದ್ರೆ ಇದು ಒಂದು ಇಲ್ಲಿ ಒಂದು ಇದು ಪನಿಷ್ಮೆಂಟ್ ಹಾಕ್ತಾರೆ ಮತ್ತು ಇದು ಕುಡಿದ್ರೆ ಇದರಲ್ಲಿಂದ ಈ ಥರ ಆಗ್ತಾರೆ ಅಂತ ಅವ್ರಿಗೆ ಒಂದು ಕಾನೂನು ಬಗ್ಗೆನೂ ಅರಿವು ಮಾಡಿಕೊಟ್ರೆ ಅವ್ರಿಗೆ ಏನಾಗ್ತದೆ ಅಂತಂದರೆ ಅವರಿಗೆ ಸ್ವಲ್ಪ ಅಂಜಿಕೆನೂ ಇರುತ್ತದೆ. ಏನಂತ ಇಲ್ಲಿ ಕುಡಿಬಾರ್ದು ಅಂದ ಅದರೊಳಗೆ ಒಂದು ಸ್ವಲ್ಪ ಅವರಲ್ಲಿ ಭಾವನೆ ಬರ್ತದೆ, ಏನೋ ಇಲ್ಲಿ ಕುಡಿಬಾರ್ದು, ಈ ಥರ ಪ್ಲೇಸಲ್ಲಿ ಇರಬಾರ್ದು. ಈಗ ಆ ಥರ ಏನೂ ಕಾನೂನೇ ಬಂದಿಲ್ಲ. ಎಲ್ಲರೂ ಏನು ಮಾಡಿದೆ, ಎಲ್ಲಿ ಬೇಕಾದ್ರೂ ಸಿಗರೇಟ್ ಸೇದೋದು ಮತ್ತು ಗುಟ್ಕಾ ತಿನ್ನೋದು, ಉಗುಳೋದು, ಸ್ವಚ್ಛತೆ ಅಭಿಯಾನದಲ್ಲಿನೂ ಭೀ ಎಲ್ಲ ಕಡೆ ರಸ್ತೆಯಲ್ಲೂ ಎಲ್ಲಿ ಬೇಕಾದರೂ ಉಗುಳೋದು, ಆಫೀಸ್ನಲ್ಲಿ ಆಗಲಿ, ಒಂದು ಗೌರ್ಮೆಂಟ್ ಪ್ಲೇಸ್ ಯಾವುದು ಭೀ ನಮ್ಮ ಸರ್ಕಾರಿ ಆಫೀಸ್ಗಳಾಗಲಿ ಅಥವಾ ಸ್ಕೂಲ್ಗಳಾಗಲಿ, ಎಲ್ಲಿ ನೋಡಿದ್ರೆ ತಂಬಾಕು ಗುಟ್ಕಾ ತಿನ್ನೋದು, ಉಗುಳೋದು, ಎಲ್ಲ ಹೊಲಸು ಮಾಡೋದು, ಮತ್ತು ಅದೇ ರೀತಿಯಾಗಿ ಇದು ಏನಂತಾರಪ್ಪ ಸಿಗರೇಟ್ಗಳು ಎಲ್ಲ ಬೇಕಾದಲ್ಲಿ ಕುಡಿಯೋದು ನಡೆಸ್ತಾ ಇದೆ. ಇದಕ್ಕೊಂದು ಕಾನೂನು ಬಂದರೆ ಅವರಿಗೂ ಸ್ವಲ್ಪ ಇದು ಅಂಜಿಕೆ ಇರ್ತದೆ, ಇಲ್ಲಿ ಕುಡಿಬಾರ್ದು, ಇಲ್ಲಿ ತಿನ್ನಬಾರ್ದು, ಇಲ್ಲಿ ಉಗೋದ್ರೆ ನಮ್ಗೆ ಈ ಥರ ಇದು ಆಗ್ತದೆ, ಪನಿಷ್ಮೆಂಟ್ ಸಿಗ್ತದೆ, ಇದು ಒಂದು ಪನಿಷ್ಮೆಂಟ್ ಪೆನಾಲ್ಟಿ ಹಾಕ್ತಾರೆ ಇವರು ಈ ಥರ ಅಂತ ಅವರಿಗೆ ಅರಿವು ಬರ್ತದೆ ಜನರಿಗೆ. ಹೊರಗೆ ಹೋದ್ಮೇಲೆ ನಾವು ಏನೂ ಕಾನೂನು ಇದನ್ನೇ ಕ್ರಮನೇ ತೊಗೊಂಡಿಲ್ಲ ಅಂತಂದರೆ ಅವರಿಗೆ ಗೊತ್ತಾಗಲ್ಲ, ಏ ನಮ್ಮಲ್ಲಿ ಎಲ್ಲ ಫ್ರೀ ಇದೆ, ನಾವು ಈ ಥರ ಏನು ಎಲ್ಲಿ ಭೀ ಕುಡಿಬೋದು, ಎಲ್ಲಿನೂ ನಾವು ಇದು ಆಗಿ ಮಾಡ್ಬೋದು ಅಂಥೇಳಿ ಜನರಲ್ಲಿ ಇದು ಬರಲ್ಲ. ಒಂದು ಕಾನೂನು ಬಗ್ಗೆ ಕ್ರಮ ತಗೋಬೇಕು ಅಂತ ನನ್ನ ಅನಿಸಿಕೆ ಇದೆ. ಮತ್ತು ನಾವೆಲ್ಲರೂ ಸೇರಿ ಇದು ಒಂದು ಅಭಿಯಾನ ಮಾಡೋ ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲ ಜನರ ಸಹಕಾರ ಮತ್ತು ಕಾನೂನದ ಸಹಕಾರ ಎಲ್ಲರದು ಬೇಕು. ನೀವೆಲ್ಲರೂ ನಾವೆಲ್ಲರೂ ಸೇರಿ ಒಂದು ಸಣ್ಣ
ಇದನ್ನ ಇದು ಪ್ರಾರಂಭ ಮಾಡ್ತಾ ಇದ್ದೇವೆ. ನೀವೆಲ್ಲರೂ ನಮ್ಮ ಜೊತೆ ಇದ್ದರೆ ಬಹಳ ಇದು ಸಹಕಾರ ಆಗ್ತದೆ. ಅದೇ ರೀತಿಯಾಗಿ ನಮ್ಮ ಅಕ್ಕಪಕ್ಕದವರಾಗಲಿ ನಮ್ಮ ಫ್ಯಾಮಿಲಿದವ್ರ ಬಗ್ಗೆ ಆಗಲಿ ಮೊದಲು ನಮ್ಮ ಪರಿವಾರದಿಂದ ಸ್ಟಾರ್ಟ್ ಮಾಡಮ್. ನಮ್ಮ ಪರಿವಾರದಲ್ಲಿ ಎಷ್ಟು ಜನ ತಂಬಾಕು ಗುಟ್ಕ ಸಿಗರೇಟು ತಿನ್ನುತ್ತಾರೆ ಅವ್ರಲಿಂದ ನಾವು ಕ್ರಮ ತಗೋದು ಬಂದರೆ ಒಬ್ಬೊಬ್ಬರು ನಮ್ಮ ಮನೆಯಲ್ಲಿ ನಾವು ಅರ್ಥ ಇದು ಮಾಡ್ಕೊಂಡು ಅವರಿಗೆ ತಡ್ಕೋತಾ ಮತ್ತು ಅವ್ರದ್ದಲ್ಲಿಂದ ನಾವು ತಡೆಗಟ್ಟು ಮಾಡ್ತಾ ಬಂದರೆ ಒಂದು ಫ್ಯಾಮಿಲಿನಂತ ಒಂದು ಮೆಂಬರು ಗುಟ್ಕಾ ಸಿಗರೇಟ್ ನಿಷೇಧನ ಮಾಡ್ದನಂದರೆ ಎಲ್ಲರೂ ಸೇರಿಕೆಸಿಂದ ನಾವು ಒಂದು ಸ್ವಚ್ಛ ಇದು ಭಾರತದಲ್ಲಿ ನಶಾಮುಕ್ತ ಅಭಿಯಾನವನ್ನು ನಾವು ಸಫಲತೆ ಮಾಡಬಹುದು. This video presented by Peace Islamic International School Branch Hagraga Road and Misbah Nagar Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details.